ಪರಿಶ್ರಮ ಜೀವನದಲ್ಲಿ ಅತಿ ಮುಖ್ಯ. ಗುರಿ ಇಲ್ಲದ ಬಾಳು ಬರೀ ಗೋಳು ಎನ್ನುವಂತೆ ಏನಾದರೂ ಸಾಧಿಸುವ ಆಕಾಂಕ್ಷೆಯನ್ನು ಜೀವನದಲ್ಲಿ ಹೊಂದಲೇಬೇಕು. ಗುರು ಮತ್ತು ಗುರಿಗಳನ್ನು ಬಾಳಿನಲ್ಲಿ ಹೊಂದಿ ಉದ್ದೇಶ ಈಡೇರಿಕೆಗಾಗಿ ಮುನ್ನುಗ್ಗಬೇಕು. ಸಾಧಿಸುವ ಛಲವಿಲ್ಲದಿದ್ದರೆ, ನಿರ್ದಿಷ್ಟ ಗುರಿ ಇಲ್ಲದಿದ್ದರೆ ಯಾವುದೂ ಕೈಗೂಡುವುದಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಸಪ್ತ ಪ್ರತಿಭೆಗಳು ಇರುತ್ತವೆ. ಅವುಗಳನ್ನು ಮೂರ್ತ ರೂಪಕ್ಕೆ ತರಲು ನಮ್ಮ ಶ್ರಮ ಅಗತ್ಯ. ಹೊರಬರಲು ಬಯಸುವ ಸಪ್ತ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಟ್ಟಾಗ ಅದರ ಅನಾವರಣವಾಗುತ್ತದೆ, ಲೋಕಕ್ಕೆ ಪರಿಚಯವಾಗುತ್ತದೆ. ಈ ದೇಹದ ಆಕಾರ ಮತ್ತು ಅಂಗಾಂಗಗಳು ಪ್ರತಿಯೊಬ್ಬರಲ್ಲಿಯೂ ಒಂದೇ ರೀತಿ ಇರುವುದು. ಯಾರೋ ಒಬ್ಬ ಸಾಧಿಸಿದಾತನಿಗೆ ವಿಶೇಷ ಅಂಗಗಳೇನೂ ಇರುವುದಿಲ್ಲ. ಅಲ್ಲಿ ಆತ ತನ್ನ ಪ್ರತಿಭೆಗಳನ್ನು ಚೆನ್ನಾಗಿ ದುಡಿಸಿಕೊಳ್ಳುತ್ತಾನೆ, ಅದಕ್ಕಾಗಿ ಪರಿಶ್ರಮ ಪಡುತ್ತಾನೆ. ಈ ಲೋಕದಲ್ಲಿ, ಈ ಜೀವನದಲ್ಲಿ ಶ್ರಮವಿಲ್ಲದೆ ಯಾವುದೂ ದಕ್ಕುವುದಿಲ್ಲ ಎಂಬ ಲೋಕ ಸತ್ಯ ಪ್ರತಿಯೊಬ್ಬರಿಗೂ ತಿಳಿದಿರಬೇಕು. ತಮ್ಮಲ್ಲಿನ ಅಲ್ಪ ಸಾಧನಾ ಸಲಕರಣೆಗಳನ್ನು ಬಳಸಿಕೊಂಡು ಲೋಕವಿಖ್ಯಾತರಾದ ಮಹಾನೀಯರುಗಳು ಇರುವಾಗ ನಾವೇಕೆ ಹತಾಶರಾಗಬೇಕು? ಪರಿಶ್ರಮ ಪಡೋಣ, ಗುರಿಯನ್ನು ಮುಟ್ಟೋಣ.